ಸಿನಿಮಾ ಬಗ್ಗೆ ಏನ್ ಹೇಳಲ್ಲ ಅಂದ್ರೆ, ಯಾಕೆ ಕೆಲವು ಪ್ರೆಸ್ ಮೀಟ್ ಗಳು ಸಿಗ್ಲಿಲ್ಲ, ನಾವು ಮಾತಾಡಕ್ ಆಗ್ಲಿಲ್ಲ, ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ. ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಮರ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ನೀನ್ ಈ ಕತೆ ಇಂತ ಒಳ್ಳೆ ಕತೆ ಯಾಕೆ ಬಂದ್ಬಿಟ್ಟೆ? ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್ ಮಾಡ್ಕೊಳ್ಳಿತ್ತಲ್ಲ. ಟೈಟಲ್ ಮಾಡ್ಕೊಂಡೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ, ನಾವೆಲ್ಲ ಸುಳ್ಳು ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಕಜ ಟೈಟಲ್ ರಾಮೂರ್ತಿ ಸರ್ ಹತ್ರ ಇತ್ತು, ಅದು ತಗೊಳ್ಬೇಕಾದ್ರೆ ಕಾಟರ ಟೈಟಲ್ನ ಉಮಾಪತಿ ಸರ್ ಕೊಟ್ರು, ಮದಕಜ ಟೈಟಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡೋಣ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗ್ಕೋಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ? ಫಸ್ಟ್ ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ, ಬಟ್ ನಮ್ಮ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ನಿಮಗೆ ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿತ್ತು. ಟೈಟ್ಲು ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಬೇಕು? ಕುಂಬಿಸ್ಕೋಬೇಡ, ಎಲ್ಲ ಇತಿಹಾಸ ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು. ಸೊ ಅದರಿಂದ ಅದಷ್ಟೇ ನಾ ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ನೀನಿಲ್ಲ ಇವತ್ತು ಇಲ್ಲಿ ನಿಂತು, ಇದೊಂದು ಜರ್ನಿ, ನನ್ನೊಬ್ಬನ ಜರ್ನಿ ಅಲ್ಲ. ಪ್ರತಿ ಒಬ್ರು ಇಲ್ಲಿ ಬಂದಿರೋದಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ. ಏನಕ್ಕೆ ಸಿಂಗಲ್ ಥಿಯೇಟರ್ ನಿಮಗೆ ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ? ಇದೇ ಮಲ್ಟಿಪ್ಲೆಕ್ಸ್ ಎಲ್ಲವನ್ನು ನಾವು ಮಾಡೋಕ್ಕಾಗತ್ತ? ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ. ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ, ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ. ಆಕ್ಚುಲಿ ಅಣ್ಣಪ್ಪ ಒಳ್ಳೆ ಇದು ಮಾಡಿದ್ರು ಇಲ್ಲ ಅಂತಲ್ಲ, ಬಟ್ ಅಲ್ಲಿ ವೇರಿಯೇಷನ್ ಬೇರೆ, ಇಲ್ಲಿ ವೇರಿಯೇಷನ್ ಬೇರೆ. ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ತಂದೆ ಹೋಗೋದು. ಅಲ್ಲಿ ಯಾವ್ದಂತ ಹೇಳಿದ್ರು ಶೇರ್ ಇಲ್ಲ ಇನ್ನೊಂದಿಲ್ಲ, ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ ಅಂತಾರೆ.